ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಎರಡು ಹೊಸ ಎಫ್ಐಆರ್ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಎರಡು ಹೊಸ ಎಫ್ಐಆರ್ ಆಗಿತ್ತು ನೋಡಿ. ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಗರೆಟ್ ಸೇದಿದ್ದು, ಇನ್ನೊಂದು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು, ಫೋನ್ ಅನ್ನ ಬಳಕೆ ಮಾಡಿದ್ದು, ಹಾಗೆ ರೌಡಿಗಳ ಜೊತೆ ಇದ್ದಿದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ವು. ಅದ್ರ ಬಗ್ಗೆ ವಿಚಾರಣೆ ಆಗಿದೆ. ಸಿಗರೆಟ್ ಸೇದಿದ್ದು, ಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸ್ಥಳದ ಮಹಜರನ್ನ ಮಾಡಲಾಗಿದೆ. ರೌಡಿ ಶೀಟರ್ಗಳ ಜೊತೆ ಕುತ್ಕೊಂಡಿದ್ ಯಾಕೆ, ಸೆಲ್ನಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ ಯಾಕೆ, ವಿಚಾರಣೆ ವೇಳೆ ದರ್ಶನ್ ಏನ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ರಕರಣದ ಸಂಬಂಧ ನಿನ್ನೆ ರಾತ್ರಿ ದರ್ಶನ್ ಅನ್ನ ವಿಚಾರಣೆ ಮಾಡಲಾಗಿದೆ. ನಿನ್ನೆ ರಾತ್ರಿ ವಿಚಾರಣೆ ಆಗಿದೆ ದರ್ಶನ್. ವೈರಲ್ ಫೋಟೋ ಬಗ್ಗೆ ನಟ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೈರಲ್ ಆಯ್ತಲ್ಲ ಆ ಫೋಟೋ ಬಗ್ಗೆ, ಯಾಕೆ ಕೂತ್ಕೊಂಡ್ರಿ, ನಿಮ್ಗೂ ಅವ್ರಿಗೂ ಹೆಂಗ್ ಪರಿಚಯ, ಸಿಗರೆಟ್ ತಂದು ಕೊಟ್ಟಿದ್ ಯಾರು, ಕಾಫಿ ತಂದು ಕೊಟ್ಟಿದ್ ಯಾರು, ಮಗ್ ತಂದು ಕೊಟ್ಟಿದ್ ಯಾರು, ಚೇರ್ ಹಾಕಿದ್ ಯಾರು, ಇದೆಲ್ಲದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ. ಆಗ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ, ಬೇಕು ಅಂತ ನಾಗನ್ ಜೊತೆಲಿ ಕೂತಿರ್ಲಿಲ್ಲ, ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಾಗ ಕರ್ದ, ನಾಗನೇ ಕರ್ಕೊಂಡು ಬಂದು ಕೂರ್ಸ್ಕೊಂಡ. ಸರ್ ಬನ್ನಿ ಅಂತ ಕರೆದಿದ್ದ ವಿಲ್ಸನ್ ಗಾರ್ಡನ್ ನಾಗ. ಉದ್ದೇಶಪೂರ್ವಕ ಅಲ್ಲ ಇದು, ನಾನು ಉದ್ದೇಶಪೂರ್ವಕವಾಗಿ ಅವನ ಜೊತೆನೇ ಹೋಗಿ ಕುತ್ಕೊಬೇಕು ಅಂತ ಕೂತ್ಕೊಂಡಿರೋದಲ್ಲ, ಆಕಸ್ಮಿಕವಾಗಿ ಹೋಗಿ ಕೂತೆ. ವಾಕ್ ಮಾಡುವಂತ ಸಂದರ್ಭದಲ್ಲಿ ಕರೆದ್ನಲ್ಲ ಅನ್ಬಿಟ್ಟು ಹೋಗಿ ಕೂತೆ ಅಂತ ಹೇಳಿದ್ರು. ಕಾಫಿ ತೆಗೆದುಕೊಳ್ತೀರಾ ಅಂತ ಹೇಳಿದ್ದಕ್ಕೆ ಬೇಡ ಅಂತ ಹೇಳಿದೆ. ಗಂಟಲು ಸರಿ ಇಲ್ಲ, ಬಿಸಿನೀರು ತರಿಸಿ ಅಂತ ಹೇಳಿದೆ. ಸೊ ಹೀಗಾಗಿ ಬಿಸಿನೀರು ತಂದು ಕೊಟ್ಟರು. ಸಿಗರೆಟ್ ಕೊಟ್ಟಿದ್ದು ನಾಗ ಅಂತ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನಗೆ ಸಿಗರೆಟ್ ಕೊಟ್ಟಿದ್ ಯಾರು ಅಂದ್ರೆ ಅದು ನಾಗ ಅಂತ ದರ್ಶನ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಆ ಹೇಳಿಕೆ ದಾಖಲಾಗಿದೆ. ಎರಡು ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡಿದ್ರಲ್ಲ, ಈ ಸಂದರ್ಭದಲ್ಲಿ ದರ್ಶನ್ ಹೇಳಿಕೆ ಕೊಟ್ಟಿರೋದನ್ನ ದಾಖಲು ಮಾಡಿಕೊಂಡಿದ್ದಾರೆ, ಏನೇನಾಯ್ತು ಅಂತ. ಇನ್ನ ವಿಡಿಯೋ ಕಾಲ್ ಬಗ್ಗೆ ದರ್ಶನ್ ಮಾಹಿತಿಯನ್ನ ಕೊಟ್ಟಿರುವಂಥದ್ದು, ಕೊಠಡಿಯಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದ, ನಿಮ್ಮ ಅಭಿಮಾನಿ ಒಮ್ಮೆ ಮಾತಾಡಿ ಅಂತ ಹೇಳ್ದ, ಸೊ ಹೀಗಾಗಿ ಮಾತಾಡ್ದೆ ಅಂತ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು ದರ್ಶನ್. ಒಂದು ಸಿಗರೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗ ಕರ್ದ ಅಂದ್ರೆ ನಾನು ವಾಕ್ ಮಾಡ್ತಾ ಇದ್ದೆ, ನಾಗ ಕರ್ದ, ಸೊ ಹೀಗಾಗಿ ಹೋಗಿ ಕುತ್ಕೊಂಡೆ. ಕಾಫಿ ಕುಡಿತೀರಾ ಸರ್ ಅಂದ, ಇಲ್ಲ ನನ್ನ ಗಂಟ್ಲು ಕೆಟ್ಟಿದೆ, ಬಿಸಿನೀರು ಕುಡಿ ಅಂತ ಕೇಳಿದೆ. ಸೊ ಹೀಗಾಗಿ ಬಿಸಿನೀರು ತಂದು ಕೊಟ್ಟ, ಸಿಗರೆಟ್ಟು ಕೂಡ ನಾಗ ಕೊಟ್ಟಿದ್ದು ಅಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು. ಈಗ ಇನ್ನೊಂದು ಪ್ರಕರಣ, ಫೋನಲ್ಲಿ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ನಾನು ಕುತ್ಕೊಂಡಿದ್ದೆ ಕೊಠಡಿಯಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ, ನಿಮ್ಮ ಅಭಿಮಾನಿ ಒಮ್ಮೆ ಮಾತಾಡಿ ಅಂದ. ನಾನು ಆತನಿಗೆ ಊಟ ಆಯ್ತಾ ಅಂತ ಕೇಳಿದ್ದಷ್ಟೇ. ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತಂದೆ. ನನಗೂ ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಗೂ ಸಂಬಂಧ ಇಲ್ಲ ಅಂತ ದರ್ಶನ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ಗೊತ್ತಿಲ್ಲ ನನಗೆ, ಆತ ಯಾವನು ಅನ್ನೋದೇ ಗೊತ್ತಿಲ್ಲ ನನಗೆ. 10ರಿಂದ 15 ದಿನಗಳ ಹಿಂದೆ ಮಾತನಾಡಿದ್ದು ನಾನು. ನಾನು ಇಲ್ಲಿ ಯಾವುದೇ ಮೊಬೈಲ್ ಅನ್ನ ಬಳಸ್ತಾ ಇಲ್ಲ. ಅವನು ಯಾರೋ ತಗೊಂಬಂದ, ಅವನು ತಗೊಂಬಂದ್ಬಿಟ್ಟು ಸರ್ ನಿಮ್ಮ ಅಭಿಮಾನಿ ಅಂತೆ ಮಾತಾಡಿ ಅಂತ ಹೇಳ್ದ, ಊಟ ಆಯ್ತಾ ಅಂತ ಕೇಳ್ದೆ, ಚೆನ್ನಾಗಿದ್ದೀರಾ ಅಂತಂದ, ಹ್ಞೂ ಅಂತಂದೆ. ಅಷ್ಟು ಬಿಟ್ರೆ ಆತ ಯಾರು ಅಂತನೂ ಗೊತ್ತಿಲ್ಲ, ಆತ ರೌಡಿ ಶೀಟರ ಅನ್ನುವಂಥದ್ದು ಕೂಡ ನಂಗೆ ಗೊತ್ತಿಲ್ಲ ಅಂತ ದರ್ಶನ್ ಎರಡನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ದರ್ಶನ್ಗೆ ಸಂಬಂಧಪಟ್ಟಂತೆ ಎರಡೂ ಪ್ರಕರಣದ ಹೇಳಿಕೆಯನ್ನು ಗಮನಿಸೋದಾದರೆ ದರ್ಶನ್ ಪಾತ್ರ ಇಲ್ಲವೇ ಇಲ್ಲ. ಅಲ್ಲಿದ್ದಂಥವ್ರು ಕರೆದಿದ್ದಂಥ ಹಿನ್ನೆಲೆಯಲ್ಲಿ ನಾಗ ಕರೆದ, ಹೋಗಿ ಕೂತ್ಕೊಂಡೆ, ಅವನೇ ಕಾಫಿ ಕೊಟ್ಟ, ಅವನೇ ಸಿಗರೆಟ್ ಕೊಟ್ಟ ಅಂತ ಹೇಳಿದ್ದಾರೆ. ಬಿಸಿನೀರು ಕೇಳಿದ್ದಂಥ ಕಾರಣಕ್ಕೋಸ್ಕರ ಬಿಸಿನೀರು ಕೊಟ್ಟರುವಂಥ. ಇನ್ನು ಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಬಂದ, ಅವನು ಮಾತಾಡಿಸ್ತಾ, ಅವನು ಅಭಿಮಾನಿ ಅಂತ ಹೇಳ್ದ, ಅದಕ್ಕೆ ನಾನು ಮಾತಾಡಿದ್ ಬಿಟ್ರೆ ಫೋನನ್ನು ನಾನು ಬಳಸ್ತಾ ಇಲ್ಲ ಅಂತ ಹೇಳೋ ಮುಖಾಂತರ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಆಗಿದೆಯಲ್ಲ. ಆ ಎಫ್ಐಆರ್ಗಳಲ್ಲಿ ನಾಗನ ಹೆಸರು ಕೂಡ ಇದೆ, ಮತ್ತೊಂದು ಕಡೆ ಸತ್ಯನ ಹೆಸರು ಇದೆ, ಧರ್ಮನ ಹೆಸರು ಕೂಡ ಇದೆ. ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಪೃಥ್ವಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ಕೊಡ್ತಿರುವಂತಹ ಬೆನ್ನಲ್ಲೇ ಎರಡು ಪ್ರತ್ಯೇಕವಾದಂತಹ ಎಫ್ಐಆರ್ಗಳು ಕೂಡ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ ನಟ ದರ್ಶನ್ನ ವಿರುದ್ಧವಾಗಿ ಕೂಡ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ತಂಡಗಳಿಂದ ನಟ ದರ್ಶನ್ನ ನಿನ್ನೆ ಎನ್ಕ್ವೈರಿಯನ್ನು ಕೂಡ ಮಾಡಿದ್ರು. ಒಂದು, ನಟ ದರ್ಶನ್ಗೆ ಸಿಗರೆಟ್ ಮತ್ತು ಅಲ್ಲಿ ಚೇರ್ಗಳು ಯಾವ ರೀತಿಯಾಗಿ ಬಂತು ಅನ್ನೋಂಥದ್ರ ಕುರಿತಾಗಿ ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಿದ್ರೆ, ಮತ್ತೊಂದು ಕಡೆ ನಟ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಮತ್ತೊಂದು ಇನ್ವೆಸ್ಟಿಗೇಷನ್ ಕೂಡ ಆಗ್ತಿತ್ತು. ಮೊದಲನೇ
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಇದನ್ನ ತಾನು ವಾಕ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ಆಗ ಅಲ್ಲಿ ಕೂತಿದ್ರು, ಇಲ್ಲಿ ಬನ್ನಿ ಅಂತ ಕರೆದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋದೆ. ಈ ಒಂದು ವೇಳೆಯಲ್ಲಿ ಸಿಗರೇಟ್ ಬೇಕಂದ್ರು ಸಿಗರೇಟ್ ಕೊಟ್ರು, ಜೊತೆಗೆ ನಾನು ಕಾಫಿ ಕುಡಿತೀರಾ ಅಂದಂತ ಸಂದರ್ಭದಲ್ಲಿ ನನಗೆ ಕಾಫಿ ಗೇಡೆ, ಯಾಕಂದ್ರೆ ಗಂಟ್ಲು ಕೆಟ್ಟಿದೆ, ಆ ಒಂದು ಕಾರಣಕ್ಕೋಸ್ಕರ ಬಿಸಿನೀರು ಬೇಕು ಅಂತ ಹೇಳಿದೆ. ಅದರಂತೆ ಬಿಸಿನೀರನ್ನು ಕೂಡ ಅಷ್ಟೇ ಪ್ರೊವೈಡ್ ಮಾಡಿದ್ರು. ಬಿಸಿನೀರನ್ನು ಕುಡಿತಾ ನಾನು ಸಿಗರೇಟ್ ಸೇರ್ತಿದ್ದೆ ಹೊರತು ನನಗೂ ಈ ಒಂದು ರಾಜ್ಯಾತಿಥ್ಯಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಮತ್ತು ನಾನು ಮತ್ತು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲ. ಕೇವಲ ವಾಕ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕರೆದ್ರಲ್ಲ ಅಂತ ಅಲ್ಲಿ ಹೋಗಿದ್ದೆ ಹೊರತು ಬೇರೆ ಯಾವುದೇ ರೀತಿಯಂಥ ಉದ್ದೇಶ ಇಲ್ಲ ಅನ್ನುವಂಥದ್ದು ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗಾಗಲೇ ಪೊಲೀಸರಿಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮತ್ತೊಂದು ಪ್ರಕರಣ ಏನು ಅಂತಂದರೆ, ರೌಡಿ ಶೀಟರ್ ಧರ್ಮ ಏನಿದ್ದಾನೆ, ಈತ ವಿಡಿಯೋ ಕಾಲ್ನಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಮಾತನಾಡಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಈ ಒಂದು ವಿಡಿಯೋ ಕಾಲ್ಗೂ ನನಗೂ ಕೂಡ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕಂದರೆ ನಾನು ನನ್ನ ಪಾಡಿಗೆ ನಾನು ನನ್ನ ಕೊಠಡಿಯಲ್ಲಿ ನಾನು ಕೂತ್ಕೊಂಡಿದ್ದೆ. ಕೂತ್ಕೊಂಡಿದ್ದಂಥ ಟೈಮ್ನಲ್ಲಿ ಏಕಾಏಕಿ ಓರ್ವ ವ್ಯಕ್ತಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿಕೊಂಡು ನನ್ನ ಕೊಠಡಿಗೆ ಬಂದಂಥ ವ್ಯಕ್ತಿ ಏಕಾಏಕಿ, ಬಾಸ್ ಇವ್ರು ನಿಮ್ಮ ಅಭಿಮಾನಿ, ನಿಮ್ಮ ಪಕ್ಕಾ ಅಭಿಮಾನಿ, ನಿಮ್ಮನ್ನು ಮಾತನಾಡಬೇಕು ಅಂತ ಹೇಳ್ತಿದ್ದೆ, ದಯವಿಟ್ಟು ಮಾತಾಡಿ ಅಂತ ಹೇಳಿಬಿಟ್ಟು ನನ್ನ ಫೋರ್ಸ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಭಿಮಾನಿ ಅಲ್ವಾ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾನು ಆ ಅಭಿಮಾನಿಯ ಬಳಿ ಮಾತನಾಡಿದೆ. ಹೇಗಿದೆಯಾ, ಚೆನ್ನಾಗಿದೆಯಾ, ಮತ್ತು ನೀವೇಗಿದ್ರಿ, ಊಟ ಆಯ್ತಾ ಅಂತಂದ ಬಿಟ್ಟರೆ ಇಳಿದಂತೆ ಯಾವುದೇ ರೀತಿಯಂಥ ಕಾನ್ವರ್ಸೇಷನ್ ಕೂಡ ಅಷ್ಟೇ ಆ ಒಂದು ವ್ಯಕ್ತಿಗೂ ನನಗೂ ಇಲ್ಲ. ಮತ್ತು ಇಲ್ಲಿ ಪ್ರಮುಖವಾಗಿ ನನ್ನ ಕೊಠಡಿಗೆ ಮೊಬೈಲನ್ನು ತಂದುಕೊಂಡಂತಹ ವ್ಯಕ್ತಿ ರೌಡಿ ಶೀಟರ್ ಧರ್ಮ ಅನ್ನುವಂಥದ್ರ ಕೂಡ ನನಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ. ಜೊತೆಗೆ ಆ ವಿಡಿಯೋ ಕಾಲ್ ಮಾತನಾಡಿರುವಂತಹ ವ್ಯಕ್ತಿ ಸತ್ಯ ಅನ್ನುವಂಥದ್ರ ಬಗ್ಗೆ ಕೂಡ ನನಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಆ ಒಂದು ವಿಡಿಯೋ ಕಾಲನ್ನು ನಾನು ಬಹುತೇಕ ಒಂದು 10-15 ದಿನಗಳ ಹಿಂದೆ ಮಾತನಾಡಿರ್ಬೋದು. ಎಕ್ಸಾಕ್ಟ್ ಆದಂಥ ಡೇಟು ಮತ್ತು ಟೈಮ್ ನನಗೆ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಪ್ರಕರಣದಲ್ಲೂ ತನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಟ ದರ್ಶನ್ ಸ್ಟೇಟ್ಮೆಂಟನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎರಡೂ ಸ್ಟೇಟ್ಮೆಂಟ್ಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇವತ್ತು ಮತ್ತಷ್ಟು ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಯಾಕಂದರೆ ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗಿದೆ, ಮತ್ತೋರ್ವ ದರ್ಶನ ಮ್ಯಾನೇಜರ್ ನಾಗರಾಜ್ ಎನ್ಕ್ವೈರಿ ಮಾಡಬೇಕಾಗಿದೆ, ಮತ್ತು ಕುಳ್ಳು ಸೀನನ್ನು ಕೂಡ ಒಂದು ಪ್ರಕರಣದಲ್ಲಿ ಎನ್ಕ್ವೈರಿ ಮಾಡಬೇಕಾಗಿದೆ. ಇನ್ನೊಂದು ಪ್ರಕರಣ ಏನು ದಾಖಲಾಗಿತ್ತು, ಆ ಒಂದು ಪ್ರಕರಣದಲ್ಲಿ ರೌಡಿ ಶೀಟರ್ ಧರ್ಮನನ್ನು ಕೂಡ ಅಷ್ಟೇ ಇದೇ ಒಂದು ಪರಪ್ನಾಗ್ರಹ ಸ್ಟೇಷನಲ್ಲಿ ಇವತ್ತು ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಮತ್ತೊಂದು ಕಡೆ ಬ್ಯಾಡ್ರಳ್ಳಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಸತ್ಯನಿದ್ದಾನೆ, ರೌಡಿ ಶೀಟರ್ನ ಮಗ ಮತ್ತು ದರ್ಶನ ಜೊತೆ ವಿಡಿಯೋ ಕಾಲ್ ಮಾಡಿದಂಥ ವ್ಯಕ್ತಿ ಆತನನ್ನು ಕೂಡ ಅಷ್ಟೇ ಸ್ಥಳೀಯವಾಗಿ ಈಗಾಗಲೇ ಬ್ಯಾಡ್ರಳ್ಳಿ ಪೊಲೀಸರು ಕೂಡ ಅಷ್ಟೇ ಯಾವ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಕಾಲ್ ಮಾಡಿದೆ, ಮತ್ತು ದರ್ಶನ್ಗೂ ನಿನಗೆ ಯಾವ ರೀತಿ ಅಂತ ಸಂಬಂಧ ಅನ್ನುವಂಥ ಕುರಿತಾಗಿ ಕೂಡ ಅಷ್ಟೇ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಇಂಟ್ರಾಗೇಷನ್ ಅನ್ನು ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆಲ್ಲ ಅಲಿಗೇಷನ್ಸ್ ಬಂದಿದೆ ಎಲ್ಲರನ್ನೂ ಕೂಡ ಅಷ್ಟೇ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಿದ್ದು. ದರ್ಶನ್ನ ವಿಚಾರಣೆ ನಿನ್ನೆ ಮುಗಿದಿದ್ದು, ಉಳಿದಂಥವರ ವಿಚಾರಣೆಯನ್ನು ಇವತ್ತು ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪರಪ್ಪನಾಗ್ರಹಾರ ಜೈಲಿನ ಮೇಲೆ ಮತ್ತೆ ರೇಡ್ ಅನ್ನ ಮಾಡಲಾಗಿದೆ. ಕಾರಾಗೃಹ ಇಲಾಖೆ ಹೊಸ DIG ದಿವ್ಯಾ ಅವರು ದಾಳಿಯನ್ನ ಮಾಡಿದ್ದಾರೆ. ರೌಡಿ ಶೀಟರ್ಗಳ ಮೇಲೆ 10 ದಿನ ಕಣ್ಣಿಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಹೊಸದಾಗಿ ಬಂದಿದಾರಲ್ವಾ, ಸೊ ಹೀಗಾಗಿ ರೈಡ್ ಮಾಡಿದ್ದಾರೆ. ದಿವ್ಯಾ ಅವರು ರೇಡ್ ಅನ್ನ ಮಾಡಿರುವಂಥದ್ದು ದರ್ಶನ್ ಕೇಸ್ ವಿಚಾರದಲ್ಲಿ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಮತ್ತೆ ಇಂತಹ ಕೇಸ್ ಮರುಕಳಿಸಬಾರದು, ನಾಗ ಆಂಟಿ ಮೇಲೆ ಕಣ್ಣಿಡ್ಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಬೇಕರಿ ರಘುಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೈಫೈ ಲೈಫ್ ಕಡೆ ಗಮನ ಹರಿಸಿದ್ರೆ ಹುಷಾರ್. ವಿಲ್ಸನ್ ಗಾರ್ಡನ್ ನಾಗನಿಗೆ ದಿವ್ಯ ವಾರ್ನಿಂಗ್, ಅವರಿಗೆಲ್ಲ ಕೊಡಬೇಕಾಗಿರೋದು ವಾರ್ನಿಂಗ್. ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತಾ ಇದೆ, ಅವ್ರ ಜೈಲಿನ ಸಿಬ್ಬಂದಿಗೆ ವಾರ್ನಿಂಗ್ ಕೊಡಬೇಕಾಗಿದೆ. ಬಿಕಾಸ್ ದುಡ್ಡು ಕೊಡ್ತಾರೆ ಅಂದರೆ ಏನು ಬೇಕಾದರೂ ಮಾರ್ಕೊಳ್ತಾ ಇದ್ದಾರೆ ಅಲ್ಲಿರುವಂಥ ಜೈಲಿನ ಸಿಬ್ಬಂದಿ. ಸೊ ಹೀಗಾಗಿ ಅವ್ರಿಗೆ ಮೊದಲು ವಾರ್ನಿಂಗ್ ಕೊಡಿ, ಯಾಕಂದರೆ ಇವ್ರ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಅವ್ರು ನೆಟ್ಟಗಿರಬೇಕು. ವಾರ್ಡರ್ಗಳು, ಜೈಲಿನ ಅಧಿಕಾರಿಗಳು, ಅಧೀಕ್ಷಕರು ನೆಟ್ಟಗಿದ್ರೆ ಇವರು ಸರಿಯಾಗಿರ್ತಾರೆ. ಈಗ ಹೋಗ್ಬಿಟ್ಟು ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡಿದ್ದಾರಂತೆ ದಿವ್ಯಾ ಅವರು. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಹೇಳ್ತಾರಲ್ಲ, ಹಂಗಾಗಿದೆ. ಈಗ ಎರಡನೇ ಬಾರಿಗೆ ರೇಡ್ ಆಗಿರುವಂಥದ್ದು ಇದು. ಹೊಸದಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ, ಹೊಸದಾಗಿ ಅಧಿಕಾರವನ್ನು ವಹಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಿದ್ದಾರೆ. DIG ದಿವ್ಯಾ ಅವರು ದಾಳಿಯನ್ನು ಮಾಡಿರುವಂಥದ್ದು. ಪರಪ್ಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಎಫೆಕ್ಟ್, ಶಿವಮೊಗ್ಗದ ಜೈಲಿನ ಮೇಲೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ಶಿವಮೊಗ್ಗದ SP ರೇಡ್ ಅನ್ನು ಮಾಡಿರುವಂಥದ್ದು. SP ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಯಾವಾಗ ಮಾಧ್ಯಮದಲ್ಲಿ ರಾಜಾತಿಥ್ಯದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಸುದ್ದಿ ಆಯಿತು, ಸರ್ಕಾರಕ್ಕೂ ಕೂಡ ಮುಜುಗರ ತಂತು, ಗೃಹ ಸಚಿವರೇ ದಿಢೀರಂಥ ಪರಪ್ಪನಾಗ್ರಹಾರ ಜೈಲಿಗೆ ಹೋದ್ರು, DIG ಅಲೋಕ್ ಮೋಹನ್ ಅವರು ಕೂಡ ಹೋದ್ರು, ಕಾರಾಗೃಹದ DIG ಆಗಿರುವಂಥ DGP ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಹೋದ್ರು. ಅದು ಸಹಜವಾಗಿ ಗೊತ್ತಾಗುತ್ತೆ. ಆ ಬೆಳವಣಿಗೆಯನ್ನು ನೋಡಿದಾಗ ಸರ್ಕಾರಕ್ಕೂ ಮುಜುಗರ ಆಗಿದೆ, ಸರ್ಕಾರನೂ ಒಂದು ಕ್ಷಣ ಶೇಕ್ ಆಗಿದೆ ಅಂತ. ಸೊ ಹೀಗಾಗಿ ಎಲ್ಲ ಕಡೆಯೂ ಕೂಡ ಜೈಲ್ಗಳಲ್ಲಿ ಅಲ್ಲಿನ SPಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. 120ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿಂದ ಶೋಧವನ್ನು ಮಾಡಲಾಗಿದೆ ಶಿವಮೊಗ್ಗ ಜೈಲಿನಲ್ಲಿ.
ಗಾಂಜಾ, ಮಾರಕಾಸ್ತ್ರ, ಮೊಬೈಲ್ಗಳಿಗಾಗಿ ಶೋಧವನ್ನ ಮಾಡಲಾಗಿದೆ. ಯಾವುದೇ ನಿಷೇಧಿತ ವಸ್ತು ದೊರೆತಿಲ್ಲ ಎಂಬ ಮಾಹಿತಿ ಇದುವರೆಗೂ ಸಿಕ್ಕಿರುವಂಥದ್ದು. ವಿಜಯಪುರದ ಜೈಲಿನ ಮೇಲೂ ಕೂಡ ಕಾಗಿ ರೇಡ್ ಮಾಡಿರುವಂಥದ್ದು. ವಿಜಯಪುರ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ A10 ವಿನಯ್. ನಿನ್ನೆ ಮೈಸೂರಿನ ಜೈಲಿನ ಮೇಲೂ ಕೂಡ ರೇಡ್ ಅನ್ನು ಮಾಡಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಲಕ್ಷ್ಮಣ ಹಾಗೂ ಜಗದೀಶ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಇಂದು ಶಿಫ್ಟ್ ಆಗುವ ಮುನ್ನವೇ ದಾಳಿಯನ್ನು ಮಾಡಲಾಗಿದೆ. ಮುಂಚೆನೆ 15 ದಿನಕ್ಕೊಮ್ಮೆ, 1 ತಿಂಗಳಿಗೊಮ್ಮೆ ಎಲ್ಲ ರೇಡನ್ನು ಮಾಡಿ ಅಲ್ಲಿರುವಂಥ ಸಿಬ್ಬಂದಿಗೆ ಒಂದು ಎಚ್ಚರಿಕೆ ಕೊಟ್ಕೊಂಬಂದಿದ್ರೆ ಈ ರೀತಿಯಾದಂಥ ಒಂದು ಪ್ರಸಂಗ ಎದುರಾಗ್ತಾ ಇರಲಿಲ್ಲ. ಆದರೆ ಈಗ ನಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀವಿ, ಹೈಪಲ್ಲಿ ಇರುವಂಥದ್ದು ಸ್ಟೋರಿ. ಸೊ ಹೀಗಾಗಿ ದಾಳಿಯನ್ನು ಮಾಡಿದಂಥ ಸಂದ ಓ ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ ಅನ್ನುವಂಥದ್ದೊಂದು ಮೆಸೇಜ್ ಹೋಗ್ಬೋದಲ್ಲ. ಸೊ ಹೀಗಾಗಿ ಇವಾಗ ರೈಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಹಿಂದೆಯಿಂದಲೂ ಕೂಡ ನೋಡ್ಕೊಂಬರ್ತಾ ಇದೆ. ದಾಳಿ ಮಾಡ್ತಾರೆ, ಅದಾದಮೇಲೆ 1-2 ದಿನ ಆದಮೇಲೆ ಮತ್ತೆ ಅಲ್ಲಿ ರಾಜಾತಿಥ್ಯ ಶುರುವಾಗಿರುತ್ತೆ. ಇದೇನು ಫಸ್ಟ್ ಟೈಮ್ ಅಲ್ಲ. ದರ್ಶನ್ ಪ್ರಕರಣ ದರ್ಶನಿಗೆ ಮಾತ್ರನೂ ಅಲ್ಲ, ರಾಜಾತಿಥ್ಯ ಕೊಡ್ತಾ ಇದ್ದಿದ್ದಂಥ ವಿಚಾರ ಹಿಂದಿಂದಲೂ ಕೂಡ ಕೊಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಆರೋಪಗಳು ಕೂಡ ಇರುವಂಥದ್ದು. ದರ್ಶನ್ ಅದಕ್ಕೊಂದು ಎಕ್ಸಾಂಪಲ್ ಆಗಿ ಸಿಕ್ಕಿರುವಂಥದ್ದು, ಬಿಕಾಸ್ ಫೇಮಸ್ ಆ್ಯಕ್ಟರ್ ಅಲ್ವಾ. ಸೊ ಹೀಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಯಿತು. ಬಟ್ ಪೊಲೀಸ್ ಅಧಿಕಾರಿಗಳು ಇನ್ನು ಮುಂದೆನಾದರೂ ಅಲ್ಲಿ ದುಡ್ಡು ಇಸ್ಕೊಂಡು ಅವ್ರಿಗೇನು ಬೇಕಾದರೂ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಅದು ಕಡಿಮೆ ಆಗಬೇಕಾಗಿದೆ. ನೋಡೋಣ ಅದು ಕಡಿಮೆ ಆಗುತ್ತಾ ಅಂತ. ಇನ್ನು ಧಾರವಾಡ ಹಾಗೂ ಕಲಬುರಗಿ ಜೈಲಿನ ಮೇಲೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ಆರೋಪಿಗಳನ್ನ ಶಿಫ್ಟ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಇಲ್ಲ ಅಂದ್ರೆ ದಾಳಿ ಆಗ್ತಾ ಇರ್ಲಿಲ್ವಾ ಅಂತ. ಜೈಲಿನ ಒಳಗಡೆ ಏನಾಗ್ತಾ ಇದೆ ಅಂತ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A11 ಆರೋಪಿ ನಂಬರ್ 11 ನಾಗರಾಜ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಅವನನ್ನು ಅಲ್ಲಿಗೆ ಶಿಫ್ಟ್ ಮಾಡ್ಲಾಗ್ತಾ ಇದೆ. ಈಗ ರಾಜಾತಿಥ್ಯ ಕೊಡ್ಲಾಗ್ತಾ ಇದೆ ಅಂತ ಒಂದು ಫೋಟೋ ವೈರಲ್ ಆಯ್ತಲ್ಲ. ದರ್ಶನ್ ಸಹಚರ ಆದ್ರೆ ಎದುರುಗಡೆ ಇದ್ದಿದ್ದಂತ ಮ್ಯಾನೇಜರ್ ನಾಗರಾಜ ಇದನ್ನಲ್ಲ, ಆತನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತದೆ, ಕಲಬುರಗಿ ಸೆಂಟ್ರಲ್ ಜೈಲಿಗೆ. ಸೊ ಈ ವಿಚಾರದ ಬಗ್ಗೆ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿರುವಂತ ಡಾಕ್ಟರ್ ಪಿ ರಂಗನಾಥ್ ಅವರು ಮಾತನಾಡಿದ. ನೋಡ, ಇನ್ನ ಕಲಬುರಗಿ ಜೈಲಿನ ರೇಡ್ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಬೋಣ. ದರ್ಶನ್ ಹಣ್ಗಾಗಿ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ದರ್ಶನ್ ಹಣ್ಗಾಂಗೆ ಈಗ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಈಗ ಶಿಫ್ಟನ್ನು ಮಾಡ್ತಾ ಇರುವಂಥದ್ದು. ದರ್ಶನ್ನ ಮ್ಯಾನೇಜರ್ ಆದಂತಹ ನಾಗರಾಜ್ ಅವರಿಗೆ ಕಲಬುರಗಿಯ ಈ ಕೇಂದ್ರ ಕಾರ್ಯಾಗಾರಕ್ಕೆ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ. ಇಂದು ಅಥವಾ ನಾಳೆ ಈಗ ದರ್ಶನ್ನ ಮ್ಯಾನೇಜರ್ ಆದ ನಾಗರಾಜ್ ಬರ್ತಾ ಇದ್ದಾರೆ. ಈಗ ಇದು ಏನಂತಂದರೆ ಕಲಬುರಗಿಯ ಕೇಂದ್ರ ಕಾರ್ಯಾಗ್ರಹ. ಈ ಕೇಂದ್ರ ಕಾರ್ಯಾಗ್ರಹದಲ್ಲಿ ಇದರ ಕೇಂದ್ರ ಕಾರ್ಯಾಗಾರದ ಕೆಪಾಸಿಟಿ ಇರುವಂಥದ್ದು 545 ಜನ ಕೈದಿಗಳನ್ನು ಇಲ್ಲಿ ಕೆಪಾಸಿಟಿ ಇರುವಂಥದ್ದು. ಆದರೆ ಈ ಒಂದು ಕೇಂದ್ರ ಕಾರ್ಯಾಗ್ರಹದಲ್ಲಿ ಸುಮಾರು 630 ಜನ ಕೈದಿಗಳೀಗ ಸದ್ಯ ಈ ಒಂದು ಜೈಲಿನಲ್ಲಿ ಇರುವಂಥದ್ದು. ಈ ಒಂದು ಜೈಲು 1969 ನಿರ್ಮಾಣವಂಥ ಈ ಜೈಲಿನಲ್ಲಿ ಸಾಕಷ್ಟು ಜನ ಏನು ಕುಖ್ಯಾತ ರೌಡಿಗಳಾಗಲಿ, ಬೇರೆ ಬೇರೆ ಏನು ಕೃತ್ಯಗಳಲ್ಲಿ ಭಾಗಿಯಾದಂಥ ಬೇರೆ ಜಿಲ್ಲೆ ಮತ್ತು ರಾಜ್ಯದ ಹಲವು ಭಾಗಗಳಿಂದ ಇಲ್ಲಿ ಒಂದು ಜೈಲಿಗೆ ಶಿಫ್ಟನ್ನು ಮಾಡ್ತಾಯಿದ್ರು. ಈಗ ಏನಂತಂದರೆ ಕಲಬುರಗಿ ಇಂದು ಕೇಂದ್ರ ಕಾರಾಗೃಹದಲ್ಲಿ ಏನು PSI ಸ್ಕ್ಯಾಮ್ನ ಪ್ರಮುಖ ರೂವಾರ್ಯದ RD ಪಾಟೀಲ್ ಈಗ ಈ ಒಂದು ಇದೇ ಒಂದು ಕೇಂದ್ರ ಕಾರ್ಯಾಗ್ರಹದಲ್ಲಿ ಇರುವಂಥದ್ದು. ಈ ಕೇಂದ್ರ ಕಾರ್ಯಾಗ್ರಹದಲ್ಲಿ ಈಗ ಒಂದು ದರ್ಶನ ಮ್ಯಾನೇಜರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಶಿಫ್ಟ್ ಮಾಡಲಿಕ್ಕೆ ಏನೇನು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ 17 ಏನು ಈ ಒಂದು ಕೇಂದ್ರ ಕಾರ್ಯಾಗ್ರಹದಲ್ಲಿ 17 ಬ್ಯಾರಕ್ ಇರುವಂಥದ್ದು. ಈ ಒಂದು ಜೈಲಿನಲ್ಲಿ ಯಾವುದೇ ಬಂದರೂ ಕೂಡ ಭದ್ರತೆ ದೃಷ್ಟಿಯಿಂದ ಸಕಲ ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಒಂದು ಕೇಂದ್ರ ಕಾರ್ಯಾಗ್ರಹ ಸುಮಾರು 23 ಎಕರೆ ಪ್ರದೇಶದಲ್ಲಿ ಈ ಕೇಂದ್ರ ಕಾರ್ಯಾಗ್ರಹ ಇರುವಂಥದ್ದು. ಇಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ಏನು ರಾಜ್ಯಾತಿಥ್ಯ ನೀಡಿದ್ರು, ಆದರೆ ಆ ಒಂದು ಘಟನೆ ನಂತರ ಈಗ ದರ್ಶನ್ಗೆ ಏನು ಬಳ್ಳಾರಿಯ ಕೇಂದ್ರ ಕಾರ್ಯಾಗಾರಕ್ಕೆ ಶಿಫ್ಟನ್ನು ಮಾಡಿದರೆ ಅವರ ಮ್ಯಾನೇಜರ್ ಆದಂತಹ ನಾಗರಾಜ್ಗೆ ಈಗ ಕಲಬುರಗಿ ಜೈಲಿಗೆ ಶಿಫ್ಟನ್ನು ಮಾಡ್ತಾ ಇದ್ದಾರೆ. ಇಂದು ಅಥವಾ ನಾಳೆ ಒಂದು ಕೇಂದ್ರ ಈ ಕಲಬುರಗಿ ಕೇಂದ್ರ ಕಾರ್ಯಾಗಾರಕ್ಕೆ ನಾಗರಾಜನ್ನು ಕರೆತರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಅವರನ್ನು ಏನು ಯಾವ ಬ್ಯಾರಕ್ನಲ್ಲಿ ಇಡಬೇಕು ಅಥವಾ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಜೈಲಿನಲ್ಲಿ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇಂದು ಅಥವಾ ನಾಳೆ ಈಗ ನಾಗರಾಜ್ ಈಗ ಕಲಬುರಗಿಯ ಕೇಂದ್ರ ಕಾರ್ಯಾಗಾರಕ್ಕೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಂಜು ತಳವಾರ ಜೊತೆ ಅರುಣ್ ಕದಂ, News 18 ಕಲಬುರಗಿ. ದರ್ಶನ್ಗೆ ರಾಜಾತಿಥ್ಯದ ಎಫೆಕ್ಟ್, ಬಳ್ಳಾರಿ ಜೈಲಿಗೆ ಇಂದು ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು. ಇಂದು ಮಧ್ಯಾಹ್ನದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಮಧ್ಯಾಹ್ನ ನಂತರ ಯಾಕೆ ಅನ್ನುವಂಥದ್ದನ್ನ ಬೆಳಿಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ. ಇನ್ನೊಮ್ಮೆ ರಿಕಾಲ್ ಮಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಜನ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗುತ್ತಲ್ಲ, ಆ ವಿಚಾರಣೆ ಆದ ಬಳಿಕ ಶಿಫ್ಟ್ ಮಾಡಲಾಗುತ್ತೆ.
ಸೊ ಹೀಗಾಗಿ ಬಳ್ಳಾರಿಗೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ದರ್ಶನ್ ನೋಡಲಿಕ್ಕೆ ಅಭಿಮಾನಿಗಳು ಬರ್ತಾ ಇದ್ದಾರೆ ಬಳ್ಳಾರಿ ಜೈಲಿನತ್ತ. ಬಳ್ಳಾರಿ ಜೈಲಿನ ಮುಂದೆ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಇಂದು ಶಿಫ್ಟ್ ಆಗ್ತಾ ಇರುವಂಥದ್ದು. ಇನ್ನು ಸುಮಾರು ಒಂದು 5-6 ಗಂಟೆ ಮೇಲಾಗುತ್ತೆ, ಈಗಲೇ ಬರ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಬಳ್ಳಾರಿ ಜೈಲಿನತ್ತ ಬರ್ತಾ ಇರುವಂಥದ್ದು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರಲ್ಲ, ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈ ಗಾಲಡಿ ದರ್ಶನ್ ಸಂಜೆ ಮೇಲ್ ಬರುವಂತ ಸಾಧ್ಯತೆ ಇರುವಂತದ್ದು, ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಇಷ್ಟು ಬೇಗ ಸೇರ್ತಾ ಇದ್ದಾರಲ್ಲ, ಏನ್ ಹೇಳ್ತಾ ಇದ್ದಾರೆ, ಅವರು ತಮ್ಮ ಬಾಸ್ ನ ನೋಡ್ಲಿಕ್ಕೋಸ್ಕರ ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ. ಖಂಡಿತ ಪೃಥ್ವಿರಾಜ್, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಇವತ್ತು ಸಂಜೆ ಒಳಗಡೆ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಯಾವಾಗ ನಟ ದರ್ಶನ್ ಅವರನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದೆಯಂತೆ. ಬಳ್ಳಾರಿ ಜಿಲ್ಲೆಯ ಮತ್ತು ಬೇರೆ ಬೇರೆ ಊರುಗಳಿಂದ ಕೂಡ ಅವರ ಅಭಿಮಾನಿಗಳು ಕೂಡ ಬಳ್ಳಾರಿ ಜೈಲತ್ತ ಕೂಡ ಬೆಳಿಗ್ಗೆಯಿಂದ ಕೂಡ ಬರ್ತಕ್ಕಂಥದ್ದು. ಏಕೆಂತಂದರೆ ನಿನ್ನೆ ಸಂಜೆ ಯಾವಾಗ ಕೋರ್ಟ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಆದೇಶ ಹೊರಡಿಸ್ತಾ ಇದ್ದಂತೆ, ನಿನ್ನೆ ರಾತ್ರಿ ಕೂಡ ಕೆಲವು ಅಭಿಮಾನಿಗಳು ಕೂಡ ಬಳ್ಳಾರಿಗೆ ಜೈಲಿಗೆ ಆಗಮಿಸಿ ವಾಪಸ್ ಹೋಗಿರ್ತಕ್ಕಂಥದ್ದು. ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದ ಕೂಡ ಕೆಲವು ಅಭಿಮಾನಿಗಳು ಕೂಡ ಇಲ್ಲೇ ಕಾಯ್ತಿರ್ತಕ್ಕಂಥದ್ದು. ಎಷ್ಟು ಗಂಟೆ ಆದರೂ ಚಿಂತೆ ಇಲ್ಲ, ಅವರು ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಯಾವಾಗ ಬರ್ತಾರೆ ಅವರನ್ನು ನೋಡಿಯೇ ನಾವು ವಾಪಸ್ ಹೋಗ್ತೀವಿ ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ರಿ, ಏನಕ್ಕೆ ಕಾಯ್ತಾ ಇದ್ರಿ? 5 ಗಂಟೆಯಿಂದ ಬಂದಿದ್ದೀವಿ, ಬಾಸನ್ ನೋಡಕ್ಕೆ ಬಂದಿದ್ವಿ. 5 ಗಂಟೆಯಲ್ಲಿದ್ದ ಕೊಳಗಲ್ಲಿ ನಮ್ಮೂರು ಬಳ್ಳಾರಿ ಪಕ್ಕದಲ್ಲಿ. ಈಗ ನಟ ದರ್ಶನ್ ಕೊಲೆ ಪ್ರಕರಣದ ಆರೋಪಿ, ಏನು ಹೇಳ್ತೀರಿ? ನಮಗೆ ದೇವರೇ, ಅವ್ರು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅವರು ನಾವು ದೇವರೇ ನಾವು ಅಂತ ಅನುಭವಿಸ್ತೀವಿ. ಅವರು ನಿಮ್ಗೆ ಯಾವಾಗ ಗೊತ್ತಾಯಿತು ಬಳ್ಳಾರಿ ಜೈಲಿಗೆ ಅವ್ರು ಕರ್ಕೊಂಬರ್ತಾರೆ? ರಾತ್ರಿನೇ ಗೊತ್ತಾಯಿದೆ ಸರ್ ಬೆಳಗ್ಗೆ ಬಂದಿದ್ದು. ನಿಮ್ಗೆ ಯಾವಾಗ ಗೊತ್ತಾಯಿತು, ನೀವು ಎಷ್ಟು ಗಂಟೆಗೆ ಬಂದಿರಿ? ಸರ್, ನಮಗೆ ಗೊತ್ತಾಗಿದ್ದು ನಿನ್ನೆ ಒಂದು 6:30 to 7 ಗಂಟೆ ಅಷ್ಟರಲ್ಲಿ ಗೊತ್ತಾಯಿತು. ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದಿವಿ ಇಲ್ಲಿ, ಸ್ವಲ್ಪ ಕೆಲಸ ಇತ್ತು, ಅದರಿಂದಾಗಿ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ, ಬಾಸನ್ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ದೀವಿ ಸರ್. ಯಾವಾಗಾದರೂ ನಟ ದರ್ಶನ್ ಅವ್ರನ್ನ ನೋಡಿದ್ರೆ ಯಾವಾಗಾದ್ರೂ ಬೆಂಗಳೂರಿಗೆ ನೋಡಿದೆ ಸರ್, ಸುಮಾರು ಸಲ ನೋಡಿದ್ದೀವಿ. ಈಗ ಅವರು ಬೇರೆ ಬೇರೆ ಬಳ್ಳಾರಿ ಜಿಲ್ಲೆಗೆ ಫಿಲ್ಮ್ ಶೂಟಿಂಗ್ ಅದಕ್ಕೆಲ್ಲ ಬಂದಿದ್ರು, ಈಗ ಜೈಲಿಗೆ ಬರ್ತಾ ಇದ್ದಾರೆ ಅವರು ಕೊಲೆ ಪ್ರಕರಣದ ಆರೋಪಿ ಕೂಡ, ಏನು ಹೇಳ್ತೀರಿ? ಸರ್, ಕೊಲೆ ಪ್ರಕರಣ ಆಡಿಕಂದ್ರೆ ಇವಾಗ ಅದು ಪ್ಲೇಸಲ್ಲಿ ಯಾರಾದರೂ ಇದ್ದರೂ ಆ ಕೆಲಸ ಮಾಡ್ಬೋದಿತ್ತು. ಇವಾಗ ನಮ್ಮನೇಲಾದ್ರೇನು ಬೇರೆ ಮನೆಯಾದ್ರೆ ಹೆಣ್ಮಕ್ಳನ್ನ ಆ ಥರ ಮಾಡಿದ್ದಾರೆ ಅಂದರೆ ಮಾಡಿದ್ದೇನು ಕರೆಕ್ಟ್, ತಪ್ಪೇನಲ್ಲ ಅವ್ರದ್ದೇನು, ಅವ್ರು ಮಾಡಿದ ತಪ್ಪೇನಲ್ಲ ಸರ್, ಕರೆಕ್ಟ್ ಅವರು. ಇನ್ನು ಕೆಲವು ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಕಾಲೇಜ್ಗೆ ಬಂಕ್ ಹಾಕಿ ದರ್ಶನ್ ಅವರನ್ನು ನೋಡಲಿಕ್ಕೆ ಜೈಲಿಗೆ ಕೂಡ ಬಂದಿರತಕ್ಕಂಥದ್ದು. ನೀನು ಕಾಲೇಜ್ ಹೋಗ್ತಾ ಇದ್ದೀವಿ, ಇವತ್ತು ಕಾಲೇಜ್ಗೆ ಯಾಕೆ ಹೋಗಿಲ್ಲ, ನಟ ದರ್ಶನ್ ನೋಡಕ್ಕೆ ಎಷ್ಟು ಗಂಟೆಗೆ ಬಂದಿರಿ? ಸರ್, ಬೆಳಗ್ಗೆ 8 ಗಂಟೆಯಿಂದ ಬಂದಿದ್ದೀನಿ ಸರ್, ನಮ್ಮ ಬಾಸ್ ನೋಡೋಕ್ಕೆ. ಕಾಲೇಜ್ ಇವತ್ತು ಇದೆ, ಆದರೂ ಕೂಡ ನಮ್ಮ ಬಾಸ್ ಯಾವತ್ತು ನೋಡೇ ಇಲ್ಲ, ನಾವು ಬಾಸ್ ನೋಡ್ಬೇಕಂತ ಬಂದಿದ್ದೀವಿ ಸರ್, ಕಾಲೇಜ್ ರಜೆ ಹಾಕಿ. ಎಲ್ಲ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿರ ನೋಡಿ? ಬಂದಿದ್ದಾರೆ ಸರ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿರ ಸರ್. ನಮ್ಮ ಬಾಸ್ ಯಾವತ್ತು ಸಿಗಲ್ಲ ಮತ್ತೆ ನೋಡೋಕ್ಕಾಗಲ್ಲ ಅಂತೇಳಿ ನಮ್ಮ ದೇವ್ರನ್ನ ಇವತ್ತು ನೋಡಕ್ಕೆ ಬಂದಿದ್ದೀವಿ ಸರ್. ಇವತ್ತು 8 ಗಂಟೆ ಆಗಲಿ, ರಾತ್ರಿ 12 ಗಂಟೆ ಆಗಲಿ ಇಲ್ಲೇ ಕಾದಾಗಲು ನೋಡ್ತೀವಿ ಸರ್ ನಮ್ಮ ಬಾಸ್ನ. ಪೃಥ್ವಿರಾಜ್, ಪ್ರಮುಖವಾಗಿ ಇದಿಷ್ಟು ಅಭಿಮಾನಿಗಳ ಅಭಿಪ್ರಾಯ ಆದರೆ ಇನ್ನೂ ಕೆಲವರು ಬಳ್ಳಾರಿಯ ಜೈಲಲ್ಲಿ ಅಂದರೆ ಬೇರೆ ಬೇರೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಲ್ಲಿ ಕೆಲವು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯ ವಾತಾವರಣ ಇದೆ ಒಳಗಡೆ ಸಂಬಂಧಪಟ್ಟಿಗೆ ಅವರಿಂದ ನಾವು ಕೇಳೋಣ. ನೀವು ಹೇಳ್ತಾ ಇದ್ರಿ 5-6 ವರ್ಷಗಳ ಕಾಲ ಬಳ್ಳಾರಿ ಜೈಲಿದೆ, ಬಳ್ಳಾರಿ ಜೈಲಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಒಳಗಡೆ? ಸರ್, ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ ಈಗಿನ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬರ್ತಿದ್ದಾರೆ, ಆದರೆ ಮನಸ್ಸು ಬೇಜಾರಾಗುತ್ತಿದೆ. ಯಾಕಂದ್ರೆ ಈಗಿನ ಇಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿರಲ್ಲ, ಸಾಂಬಾರು ಚೆನ್ನಾಗಿರಲ್ಲ, ಆದರೆ ರೌಡಿ ಸೀಟ್ರ್ಗಳಿದ್ದಾರೆ ಅವರಿಗೆ ಒಂದೊಂದು ರೂಮ್ ಕೊಡ್ತಾರೆ. ಅವ್ರೇನಂದರೆ ತಿಂಗಳ ತಿಂಗಳ ಸೂಪ್ರೆಂಟ್ಗಳಿಗೆ ಜೈಲರ್ಗಳಿಗೆ ದುಡ್ಡು ಕಳಿಸ್ತಾರೆ, ಅವ್ರ ಹತ್ರ ದುಡ್ಡಿದೆ ಕಳಿಸ್ತಾರೆ, ಅದು ಅವರಿಗೆ ಒಳ್ಳೊಳ್ಳೆ ಐಟಮ್ಗಳು ಬರ್ತವೆ. ದುಡ್ಡು ಕೊಟ್ಟರೆಗಿನ ವಾರ್ಡನ್ಸ್ ಹಂಗೆ ಏನೇನೋ ತಂದುಕೊಡ್ತಾರೆ, ಅವರೇ ಕಳ್ಳಿಂದ ತಂದುಕೊಡ್ತಾರೆ, ಅವರೇ ಇದು ಮಾಡ್ತಾರೆ. ಆದರೆ ನಮ್ಮ ದರ್ಶನ್ ಅವರು ಬರ್ತಿದ್ದಾರೆ, ಅವರಲ್ಲಿ ಇಲ್ಲಿ ಯಾರ ರೂಮಲ್ಲಿ ಹಾಕ್ತಾರೆ? 7 ಬ್ಲಾಕ್ ಇದೆ, 7 ಬ್ಲಾಕಲ್ಲಿ ಹಾಕ್ತಾರೆ, ಇಲ್ಲದ್ರೆ ಕೈದಿಗಳಿರೋ ರೂಮಲ್ಲೇ ಹಾಕ್ತಾರೆ. ಅದೇ ಕೈದಿಗಳ ರೂಮಲ್ಲಿ ಹಾಕಿದ್ರಿಗಿನ ಊಟ ಚೆನ್ನಾಗಿರಲ್ಲ, 7 ಬ್ಲಾಕ್ ಹಾಕಿದ್ರಿಗಿನ ಅಲ್ಲಿ ಸೂಪ್ರೆಂಟ್ ಅವರು ಯಾವ ಊಟ ಕೊಡ್ತಾರೆ ಯಾವ ಊಟ ಇಲ್ಲ ನಮಗೆ ಗೊತ್ತಿಲ್ಲ. ಅವರು ದುಡ್ಡು ಕೊಡ್ತಾರೋ ಬಿಡ್ತಾರೋ, ಅವರು ದರ್ಶನ್ ಅವರು ಅಪರಾಧಿ ಅಂತೀರಿ ನೀವು? ಅಪರಾಧ ಅಂಬೋದಕ್ಕೆ ಇದು ಯಾವುದೋ ಬೆಂಗಳೂರು ಜಿಲ್ಲೆಯಲ್ಲಿ ದರ್ಶನ್ ಇರೋದಾರೆ, ಅಲ್ಲಿ ದಮ್ ಹೊಡೆದಿದ್ದಾರೆ ದರ್ಶನ್ ರೋಡ್ಗಳ ಸೀಟರಲ್ಲಿ,
ರೋಡ್ಗಳು ಸಿಟಿಗಳಲ್ಲಿ ದಮ್ ಮಾಡಿದ್ದಾರೆ. ಇವಾಗ ಯಾವ ಜೈಲಾದರೂ ಯಾವ ಜೈಲಲ್ಲಾದ್ರೂ ರೋಡಿ ಕ್ರಿಮಿನಲ್ಸ್ ಅಂದರೆ ಇದ್ದೇ ಇರ್ತಾರೆ. ಅವ್ರ ಹತ್ರ ಮಾತಾಡೋದು ತಪ್ಪ, ಅವ್ರ ಹತ್ರ ದಮ್ಮಡೋದು ತಪ್ಪ. ಬಳ್ಳಾರಿ ಜೈಲಲ್ಲಿ ಕೂಡ ಅದೇ ನಡೆದು, ಯಾವುದೇನಿಲ್ಲ. ಬಳ್ಳಾರಿ ಜೈಲಲ್ಲಿ ಕೂಡ ಅದೇ ವ್ಯವಸ್ಥೆ ಇದೆ, ಅದೇ ವ್ಯವಸ್ಥೆ ಇದೆ ಪಕ್ಕ 100% ಇದು ಮಾತ್ರ. ಅದ್ರ ಬದಲು ಗಾಂಜಾಗುನ್ ಇದೆ, ವಾರ್ಡನ್ಸೇ ತಂದುಕೊಡ್ತಾರೆ. ಇದಕ್ಕೆ ನಾನೇ ಕಣ್ಣಾರ ನೋಡಿದ್ದೀನಿ. ಯಾಕಂದರೆ 6 ವರ್ಷ ನಾನು ಸಿಕ್ಸ್ ಹೊಡೆದು ಬಂದಿದ್ದೀನಿ ಜೈಲು, ಮತ್ತೆ ಕೊಟ್ಟಿಲ್ಲ ಅಂದರೆ ಹೊಡಿತಾರೆ ಇಲ್ಲಿ ಬಳ್ಳಾರಿ ಜೈಲಲ್ಲಿ. ಈ ರಥ ರೀತಿ ಇದೆ. ಇವಾಗ ದರ್ಶನ್ ಅವ್ರು ಬಂದಿದ್ದಾರೆ ಅನ್ಕೊ, ನಾನು ನೋಡೋಕೆ ಹೋಗ್ತೀನಿ ದರ್ಶನ್ ಅವ್ರನ್ನ. ಜಲ್ದಿ ಬಿಡೋಲ್ಲ, ದುಡ್ಡು ಕೊಡು ನನಗೆ, 500 ಕೊಡು, 200 ಕೊಡು. ದರ್ಶನ್ ಅವ್ರಿಗೆ ಚಿಕನ್ ಬಿರಿಯಾನಿ ತಗೊಂಡು ಈಗ ಹಂಗಾರೆ ನನಗೊಂದೆರಡು ಬಿರಿಯಾನಿ ತಗೊಂಬ ಅಂತ ಈ ಥರ ಮಾಡ್ತಾರೆ, ಪ್ರವಾಸ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ. ಹಿಂಗೆ ಮಾಡಿದ್ರೆ ನಾವು ದರ್ಶನ ನೋಡೋಕೆ ಹೆಂಗೆ ಹೋಗ್ಬೇಕು ಮತ್ತೆ ನಾವು? ನೀವು ಕೂಡ ಜೈಲಲ್ಲಿದ್ದೀರಿ, ಯಾವ ರೀತಿ ಇದೆ ಒಳಗಡೆ ವ್ಯವಸ್ಥೆ? ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿಲ್ಲ ಸರ್, ಅಷ್ಟೇ ಹೇಳ್ಬೋದು ಅಷ್ಟೇ. ಇಲ್ಲ 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 ಅಷ್ಟೇ ಸರ್, ಚೆನ್ನಾಗಿಲ್ಲ. ಪೃಥ್ವಿರಾಜ್ ಹೇಳ್ತಾರೆ, ಒಂದು ಕಡೆ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇನ್ನೂ ಕೆಲವರು ಕೂಡ ಬಳ್ಳಾರಿ ಜೈಲಲ್ಲೇ ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಜೈಲು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದಿರತಕ್ಕಂಥ ಅವರು ಕೂಡ ನಟ ದರ್ಶನ್ ಅಭಿಮಾನಿಗಳು ಕೂಡ ಆಗಿರ್ತಕ್ಕಂಥದ್ದು. ಅವರು ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯಾಗಿ ಒಳಗಡೆ ಚಿತ್ರಣ ಇದೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಯಿಂದ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ದರ್ಶನ್ ವಿಚಾರದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅಷ್ಟೇ ರಾಜಾತಿಥ್ಯ ಕೊಡ್ತಾ ಇರುವಂಥದ್ದು. ದರ್ಶನ್ ಹೋದ್ಮೇಲೆ ಅವರಿಗೆ ಅಂತ ಅಲ್ಲ, ಎಲ್ರಿಗೂ ಕೊಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಎಲ್ಲವನ್ನು ಕೂಡ ಕೊಡಲಾಗುತ್ತೆ ಜೈಲಲ್ಲಿ ಅನ್ನುವಂಥದ್ದು. ಅಲ್ಲೊಬ್ಬ ಯಾರೋ ಹೋಗಿ ಬಂದಿದ್ನಲ್ಲ ಕೈದಿ, ಆತ ಕೂಡ ಹೇಳ್ತಾ ಇದ್ದ, ಇಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಸರಿ ಇಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಏನು ಬೇಕಾದರೂ ಸಿಗುತ್ತೆ ಅಂತ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ವಿಚಾರ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಮಹತ್ವ ಕೊಡ್ತಾರೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್. ಅಧಿಕಾರಿಗಳು ಹಾಗೂ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು, ರಾಜಾತಿಥ್ಯ ಕೊಡ್ತಾ ಇದ್ರೆ ಕಡಿವಾಣ ಹಾಕಬೇಕು, ಎಲ್ರಿಗೂ ಒಂದೇ ನ್ಯಾಯ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್. ಇವೆಲ್ಲವೂ ಸ್ಟೇಟ್ಮೆಂಟ್ಗಳಿಗೆ ಚೆನ್ನಾಗಿದೆ, ರಾಜಕಾರಣಿಗಳಿಗೆ ಗೊತ್ತಿಲ್ಲದೇವರಂಥದ್ದು ಯಾವುದೂ ಇಲ್ಲ, ಆದರೆ ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಅವರೇನು ಅವ್ರ ಪರವಾಗಿ ಕೊಡೋಕ್ಕಾಗಲ್ವಲ್ಲ. ಸೊ ಹೀಗಾಗಿ ಸಂತೋಷ್ ಲಾಡ್ ಅವ್ರು ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಇಂಥವನ್ನೆಲ್ಲ ಕಡಿಮೆ ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ್ರೆ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಆಸ್ ಟೇಕನ್ ಸಜೆಷನ್. ಖಂಡಿತವಾಗಿ ಉಪ ಮಿನಿಸ್ಟರ್ ಸಾಹೇಬರಿಗೂ ಮಾತಾಡ್ತೀನಿ, ಸಿ ಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ನನಗೆ ಗುರುತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ನಿಮ್ಮಲ್ಲಿ ಈ ಥರ ಆಗ್ತಿದ್ರೆ ಎಲ್ಲ ನಾ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ ಆಫ್ ಲಾ, ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ.